ಸರ್ ಹೇಳಿ ಸರ್, ಯಾವ ಥರ ಇದೆ? ಎಲ್ಲರಿಗೂ ನಮಸ್ಕಾರ. ಸದಾನಂದ ಅವರು ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಸ್ವಲ್ಪ ಅವ್ರ ಕ್ರಿಟಿಕಲ್ ಕಂಡೀಷನ್ ಇದ್ದಿದ್ದರಿಂದ ಶಿವಮೊಗ್ಗದ ಆಸ್ಪತ್ರೆಯಿಂದ, ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರು ಮಣಿಪಾಲ್ಗೆ ಶಿಫ್ಟ್ ಮಾಡ್ತಾಯಿದ್ರು. ಆನ್ ದ ವೇನಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಿಗೆ ಆಯಿತು ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದ್ರಿಂದ ನಾವು ನಮ್ಮ ಆಸ್ಪತ್ರೆಯೆಲ್ಲ ರೆಡಿಯಾಗಿದ್ವಿ. ಅವರು ಆ್ಯಂಬುಲೆನ್ಸಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ನಾವು ಸ್ವೀಕರಿಸಿದಾಗ ಅವ್ರದ್ದು ಹಾರ್ಟ್ ಬೀಟ್ ಏನೂ ಇರಲಿಲ್ಲ, ಹಾರ್ಟು ಆಲ್ಮೋಸ್ಟ್ ನಿಂತೋಗೋ ಪೊಸಿಷನ್ಲಿತ್ತು. ನಾವು ಇಮಿಡಿಯೇಟಾಗಿ ಅವ್ರಿಗೆ CPR ಅಂತ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ರಿಸಸ್ಟೇಷನ್ ಎಲ್ಲ ಮಾಡಿದ್ವಿ. ರಿಸಸ್ಟೇಷನ್ ಮಾಡಿದ್ಮೇಲೆ ಅವ್ರಿಗೆ ಹಾರ್ಟ್ ಬಿಟ್ಟು ರೀಸ್ಟಾರ್ಟ್ ಆಗಿದೆ. ಈಗ ಹಾರ್ಟ್ ಬಿಟ್ಟು ಅವ್ರಿಗೆ ಅವರೊಂದು 100 ಮಿನಿಟ್ ಬರ್ತಾ ಇದೆ. ಮತ್ತು ಬ್ಲಡ್ ಪ್ರೆಷರ್ ಕೂಡ ಸ್ವಲ್ಪ ಕಮ್ಮಿ ಇದೆ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಬ್ಲಡ್ ಪ್ರೆಷರ್ ಬಂದಾಗ ಸಿಗ್ತಾ ಇರಲಿಲ್ಲ, ಈಗ ಸಿಗ್ತಾ ಇದೆ. ಸೊ ಇದೊಂದು ಪರಿಸ್ಥಿತಿ ಇದೆ. ಎರಡನೇದು, ಅವರಿಗೆ ಆಲ್ರೆಡಿ ಉಸಿರಾಟದ ಸಮಸ್ಯೆ ಅಲ್ಲೇ ಇದ್ದಿದ್ದರಿಂದ ಅವ್ರಿಗೆ ವೆಂಟಿಲೇಟರ್ಗೆ ಅಲ್ಲೇ ಕನೆಕ್ಟ್ ಮಾಡಿದರು. ಆ ವೆಂಟಿಲೇಟರ್ನ ನಾವು ಇಲ್ಲೂ ವೆಂಟಿಲೇಟರ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಏನು ಸಪೋರ್ಟಿವ್ ಟ್ರೀಟ್ಮೆಂಟ್ ಏನು ಬೇಕೋ ಅದೆಲ್ಲ ನಮ್ಮ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಶಶಿಕಿರಣ್ ಅವರು ಮತ್ತು ನಮ್ಮ ನೆಫ್ರಾಲಜಿಸ್ಟ್ ಡಾಕ್ಟರ್ ಗಣೇಶ್ ಅವರು ಅವರಿಗೆ ಚಿಕಿತ್ಸೆನ ಶುರು ಮಾಡಿದ್ದಾರೆ. ಈಗ ಇಲ್ಲಿಂದ ಮತ್ತೇನಾದರೂ ಬೆಂಗಳೂರು ರೆಫರ್ ಮಾಡ್ತಾರೆ, ಯಾವ ಥರ ಇದೆ ಈಗ ಕಂಡೀಷನ್? ಅವರು ಈಗಿರೋ ಪ್ರೆಸೆಂಟ್ ಸಿಚುವೇಶನಲ್ಲಿ ತುಂಬ ನಾಜೂಕಾಗಿದೆ ಅವ್ರ ಕಂಡೀಷನು, ಯಾಕೆಂದರೆ ಅವರು ಬಂದಾಗ ಹಾರ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಅವರಿಗೆ. ಸೊ ಈ ಥರ ಪೊಸಿಷನಲ್ಲಿ ಮತ್ತೆ ಅವರಿಗೆ ಫರ್ದರ್ ಶಿಫ್ಟ್ ಮಾಡೋದು ಸ್ವಲ್ಪ ಹೈ ರಿಸ್ಕ್ ಇರ್ತಾರೆ. ಸೊ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೆಫ್ರಾಲಜಿಸ್ಟು ಮತ್ತು ಅವ್ರಿಗೆ ಶಿವಮೊಗ್ಗದ ಡಾಕ್ಟರ್ಸು ಮತ್ತು ನೆಫ್ರಾಲಜಿಸ್ಟ್ಗಳು ಕೂಡ ನಾವು ಫೋನ್ ಮುಖಾಂತರ ಕರೆ ಮಾಡಿ ಅವರೆಲ್ಲ ಡಿಸ್ಕಸ್ ಮಾಡೋದ್ರಿಂದ ಕಲೆಕ್ಟಿವ್ ಡಿಸ್ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.